ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಕ್ರಿಕೆಟ್ ಕನ್ನಡದ ಪ್ರಿಡಿಕ್ಷನ್, ಕ್ರಿಕೆಟ್ ಕನ್ನಡದ ಲೆಕ್ಕಾಚಾರ ನಿಜ ಆಗಿದೆ. ಇಂಗ್ಲೆಂಡ್ನ 24 ವರ್ಷದ ಯುವ ಎಡಗೈ ವೇಗಿ ಜಾರ್ಜ್ ಗಾರ್ಟನ್ ಡೆಬ್ಯೂ ಕ್ಯಾಪ್ ಅನ್ನು ಪಡೆದಿದ್ದಾರೆ ಆರ್ ಸಿ ಬಿ ಪರವಾಗಿ. ನಿಜಕ್ಕೂ ಖುಷಿ ವಿಚಾರ ಅಂತ ಹೇಳ್ಬೋದು. ರಾಷ್ಟ್ರೀಯ ತಂಡಕ್ಕೂ ಆಡೋಕ್ಕೂ ಮೊದಲು ಆರ್ ಸಿ ಬಿಯಲ್ಲಿ ತಮ್ಮ ಅದೃಷ್ಟವನ್ನು ಪರೀಕ್ಷಿಸೋಕೆ 24 ವರ್ಷದ ಇಂಗ್ಲೆಂಡ್ನ ಎಡಗೈ ವೇಗಿ ಆಲ್ರೌಂಡರ್ ಜಾರ್ಜ್ ಗಾರ್ಟನ್ ರೆಡಿ ಆಗಿದ್ದಾರೆ. ಹೌದು ವೀಕ್ಷಕರೇ, ಜಾರ್ಜ್ ಗಾರ್ಟನ್ ಬರಬೇಕು. ಎಡಗೈ ವೇಗಿಯಿಂದ ತುಂಬಾ ಡಿಫ್ರೆನ್ಸ್ ಆಗಬೇಕು. ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಕೂಡ ಎಡಗೈ ವೇಗಿ ಇದ್ದಾರೆ. ಹೀಗಾಗಿ ಆರ್ ಸಿ ಬಿ ತಂಡದಲ್ಲಿ ಹರ್ಷಲ್ ಪಟೇಲ್ ಮತ್ತು ಸಿರಾಜ್ ಭಾರತೀಯ ವೇಗಿಗಳಾಗಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಹೀಗಾಗಿ ಯಾರನ್ನು ಡ್ರಾಪ್ ಮಾಡಬೇಕು, ಯಾರನ್ನು ತಗೋಬೇಕು, ಖಂಡಿತವಾಗ್ಲೂ ಹೇಳಿತ್ತು ಕ್ರಿಕೆಟ್ ಕನ್ನಡ ಜಾರ್ಜ್ ಗಾರ್ಟನ್ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಅನ್ನೋದು ಅದು ನಿಜವಾಗಿದೆ. ಟಾಸ್ಗೂ ಮೊದಲೇ ಅದನ್ನು ಕ್ರಿಕೆಟ್ ಕನ್ನಡ ಕನ್ಫರ್ಮ್ ಮಾಡ್ತಿದೆ ವೀಕ್ಷಕರೇ, ಜಾರ್ಜ್ ಗಾರ್ಟನ್ ಖಂಡಿತ. ಯಾಕೆಂದರೆ ಸತತವಾಗಿ 2 ವರ್ಷಗಳ ಕಾಲ ಇಂಗ್ಲೆಂಡ್ ತಂಡದ ನೆಟ್ ಬೌಲರ್ ಆಗಿ ವರ್ಕೌಟ್ ಮಾಡಿದ್ದಾರೆ, ಅಲ್ಲದೆ ಬಿ ಬಿ ಎಲ್ನಲ್ಲಿ ಹೆಸರು ಮಾಡಿದ್ದಾರೆ, ಅಲ್ಲದೆ ಅಂಡರ್ 19 ಇಂಗ್ಲೆಂಡ್ ತಂಡದ ಪರವಾಗಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ತುಂಬಾ ಅವರ ಲೆಂತ್ ಆ್ಯಂಡ್ ಲೈನ್, ವೇರಿಯೇಷನ್, ಯಾರ್ಕರ್ ಎಲ್ಲ ನಿಟ್ಟಿನಲ್ಲಿ ಕೂಡ ಹೆಸರು ಮಾಡಿರೋರು. ಭವಿಷ್ಯದಲ್ಲಿ ಇಂಗ್ಲೆಂಡ್ನ ಭರವಸೆ ವೇಗಿ ಆಗಲಿದ್ದಾರೆ. ಅದರ ಒಂದು ಝಲಕ್ ಇದೀಗ ಆರ್ ಸಿ ಬಿ ತಂಡದಲ್ಲಿ ಕಾಣಿಸಿಕೊಳ್ಳಲಿದೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಜಾರ್ಜ್ ಗಾರ್ಟನ್ ಎಂಟ್ರಿ. ವೀಕ್ಷಕರೇ, ಕ್ರಿಕೆಟ್ ಕನ್ನಡದ ಪ್ರೊಡಕ್ಷನ್ ನಿಜವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.